ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಓಂ ಕರ್ನಾಟಕ ಟಿ ವಿಗೆ ಸ್ವಾಗತ ನಮ್ಮ ಬೆಂಗಳೂರಿನ ಈ ಒಂದು ಸುದ್ದಿ ನಿಜಕ್ಕೂ ಕೊರೋನಾ ಎಂತೆಂಥ ಅನಾಹುತ ಮಾಡಿದೆ ಅನ್ನೋದನ್ನು ಹೇಳುವಂಥ ಸುದ್ದಿ ನೋಡಿ ಬೆಂಗಳೂರು ಮೆಟ್ರೋ ಹತ್ತು ಕೋಟಿ ನಷ್ಟ ಆಗ್ತಿದೆ ಪ್ರತಿ ತಿಂಗಳು ಹತ್ತು ಕೋಟಿ ನಷ್ಟ ಮೆಟ್ರೋ ತುಂಬ ಆಗಿ ತುಂಬ ಚೆನ್ನಾಗಿ ಬೆಳೀತಾ ಇತ್ತು ಇನ್ನೇನು ಮೆಟ್ರೋ ಒಂಥರ ಸ್ಟಾರ್ಟ್ ಆಗಿ ಒಂದು ಹತ್ತು ವರ್ಷ ಆಗಿದೆ ಅಷ್ಟೇ ಅದೊಂಥರ ಈಗ ಅಂಬೆಗಾಲ ಇತ್ತು ಇಡ್ತಾ ಇರುವಂಥ ಒಂದು ಬೇಬಿ ಅಂತ ಹೇಳ್ತಾ ಇದ್ರು ತುಂಬ ಚೆನ್ನಾಗಿ ಬೆಳೆಯುತ್ತೆ ಎಲ್ಲ ಕಡೆಗೆ ನಾವು ಮೆಟ್ರೋ ಇನ್ನೂ ವಿಸ್ತರಣೆ ಮಾಡ್ತೀವಿ ಅಂತ ಆದರೆ ಅಷ್ಟರೊಳಗಾಗಲೇ ಹತ್ತು ಕೋಟಿ ನಷ್ಟ ಸೊ ಬೆಂಗಳೂರು ಮೆಟ್ರೋ ಯಾಕೆ ನಷ್ಟದಲ್ಲಿದೆ ಹಿಂದೆ ಎಷ್ಟಿತ್ತು ಇದರ ಲಾಭ ಇದೆಲ್ಲದರ ಕುರಿತ ಒಂದು ಸಣ್ಣ ಮಾಹಿತಿ ನಾವು ನಿಮಗೆ ಕೊಡ್ತೀವಿ ನೀವು ಯಾರಾದರೂ ಕರ್ನಾಟಕ ಟಿವಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕರ್ನಾಟಕ ಟಿ ವಿನ ಸಬ್ಸ್ಕ್ರೈಬ್ ಆಗಿ ಮತ್ತಷ್ಟು ಇಂಥ ಸುದ್ದಿಗಳು ನಿಮಗಾಗ ಕೊಡ್ತಾ ಇರ್ತೀವಿ ಬೆಂಗಳೂರು ಮೆಟ್ರೋ ತುಂಬ ಅದ್ಭುತವಾಗಿ ಬೆಳೀತಾ ಇತ್ತು ಬಹಳ ವೇಗವಾಗಿ ಬೆಳೀತಾ ಇತ್ತು ಬೆಂಗಳೂರು ನಗರ ಹೇಗೆ ದೇಶದಲ್ಲೇ ವೇಗವಾಗಿ ಬೆಳೀತಾ ಇರೋ ನಂಬರ್ ಒನ್ ನಗರನೋ ಅದಕ್ಕೆ ಕಾರಣ ಮೆಟ್ರೋ ಕೂಡ ಆಗಿತ್ತು ಹಾಗೆಯೇ ಮೆಟ್ರೋದಲ್ಲಿ ಜನರು ತುಂಬಿ ತುಳುಕ್ತಾಯಿದ್ರು ಬೆಂಗಳೂರಲ್ಲಿ ಯಾವ ದಿನ ಹೋದರೂ ಕೂಡ ಮೆಟ್ರೋ ಫುಲ್ ರಶ್ ಬ್ಯುಸಿ ಬಿಸಿ ಬ್ಯುಸಿ ಇರ್ತಾಯಿತ್ತು ಆದರೆ ಈಗ ಮೆಟ್ರೋ ಖಾಲಿ ಖಾಲಿ ನೀವು ಮೆಟ್ರೋಗೆ ಹೋಗಿ ನೋಡಿದರೆ ಶನಿವಾರ ಭಾನುವಾರ ಕೂಡ ಮೆಟ್ರೋ ಖಾಲಿ ಇರುತ್ತೆ ಅಂದರೆ ಫುಲ್ ಖಾಲಿ ಅಲ್ಲದೆ ಇದ್ದರು ಶನಿವಾರ ಭಾನುವಾರ ಕೂಡ ನಿಮಗೆ ಆರಾಮಾಗಿ ನಿಂತ್ಕೊಳ್ಳೋಕೆ ಜಾಗ ಇರುತ್ತೆ ಆದರೆ ವೀಕ್ ಡೇಸ್ಗಳಲ್ಲೇ ಬೆಂಗಳೂರಲ್ಲಿ ಈ ಕೊರೋನಾಗಿಂತ ಹಿಂದೆ ನಿಂತ್ಕೊಳ್ಳೋಕೆ ಜಾಗ ಇರ್ತಾರಲ್ಲ ಈ ಪೀಕ್ ಅವರ್ಸಲ್ಲಿ ಸಂಜೆ ಆದ್ರಂತೂ ನಿಂತ್ಕೊಳ್ಳೋಕ್ಕೆ ಜಾಗ ಇರ್ತಾರಲ್ಲ ಅಷ್ಟು ಜನ ಇರ್ತಾಯಿದ್ರು ಆದರೆ ಈಗ ಬೆಂಗಳೂರು ಮೆಟ್ರೋ ಹತ್ತು ಕೋಟಿ ನಷ್ಟ ಆಗ್ತಿದೆ ತಿಂಗಳಿಗೆ ಒಂದು ಡೇಟಾವನ್ನು ಬಿಡುಗಡೆ ಮಾಡಿದೆ ಎರಡು ಸಾವಿರದ ಇಪ್ಪತ್ತು ಜನವರಿ ಕೊರೋನಾ ಬರೋಕ್ಕಿಂತ ಒಂದೆರಡು ತಿಂಗಳ ಹಿಂದೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಪ್ರಯಾಣಿಕರು ಪ್ರತಿ ತಿಂಗಳು ಓಡಾಡ್ತಾ ಇದ್ದರು ಮೂವತ್ತೈದು ಕೋಟಿ ಆದಾಯ ಬರ್ತಾಯಿತ್ತು ಮೆಟ್ರೋಗೆ ಎರಡು ಸಾವಿರದ ಇಪ್ಪತ್ತು ಫೆಬ್ರವರಿಯಲ್ಲಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಜನ ಓಡಾಡ್ತಾಯಿದ್ರು ಮೂವತ್ತ್ಮೂರು ಕೋಟಿ ಆದಾಯ ಬರ್ತಾಯಿತ್ತು ಸೊ ಎರಡು ಸಾವಿರದ ಇಪ್ಪತ್ತೊಂದು ಡಿಸೆಂಬರ್ಗೆ ಬರುವಷ್ಟರ ವೇಳೆಗೆ ಅಂದರೆ ಒಂದು ವರ್ಷ ಆಗಿತ್ತು ಕೊರೋನಾ ಒಂದು ವರ್ಷ ಅಲ್ಲ ಎರಡು ವರ್ಷ ಎರಡು ಸಾವಿರದ ಇಪ್ಪತ್ತು ಕಂಪ್ಲೀಟ್ ಇಯರು ಜೊತೆಗೆ ಎರಡು ಸಾವಿರದ ಇಪ್ಪತ್ತೊಂದು ಕಂಪ್ಲೀಟ್ ಇಯರಾಗಿ ಮುಗಿದು ಎರಡು ಸಾವಿರದ ಇಪ್ಪತ್ತೊಂದು ಡಿಸೆಂಬರಲ್ಲಿ ತೊಂಬತ್ತಾರು ಲಕ್ಷ ಜನ ಓಡಾಡ್ತಾ ಇದ್ದರೆ ಇಪ್ಪತ್ತ್ಮೂರು ಕೋಟಿ ಆದಾಯ ಅಂದರೆ ಹತ್ತು ಕೋಟಿ ಆದಾಯ ಹೆಚ್ಚು ಕಡಿಮೆ ಕುಸಿತ ಆಗಿದೆ ಎರಡು ಸಾವಿರದ ಇಪ್ಪತ್ತೊಂದು ನವಂಬರ್ ಅಂದರೆ ಒಂದು ತಿಂಗಳ ಹಿಂದಿನ ಡೇಟಾ ನೋಡೋದಾದರೆ ಎಂಬತ್ತೊಂದು ಲಕ್ಷ ಅಷ್ಟೇ ಇನ್ನೂ ಕೂಡ ಕೊರೋನಾ ಜಾಸ್ತಿ ಇದ್ದಂಥ ದಿನಗಳು ಅಂದರೆ ಲಾಕ್ಡೌನು ಇರಲಿಲ್ಲ ಲಾಕ್ಡೌನ್ ಇಲ್ದಿದ್ರೂ ಕೂಡ ಜನರ ನೋಡಿ ಓಡಾಟ ಎಷ್ಟು ಕಡಿಮೆ ಆಗಿದೆ ಕೊರೋನಾ ಅನ್ನೋದಿತ್ತು ಲಾಕ್ಡೌನ್ ಇರಲಿಲ್ಲ ಇಪ್ಪತ್ತು ಕೋಟಿ ಆದಾಯ ಎಂಬತ್ತೊಂದು ಲಕ್ಷ ಜನ ಅಷ್ಟೇ ಇಪ್ ಎರಡು ಸಾವಿರದ ಇಪ್ಪತ್ತೊಂದು ನವಂಬರಲ್ಲಿ ಸೊ ಆದಾಯ ಹತ್ತು ಕೋಟಿ ಆದಾಯ ಕುಸಿತ ಅಂತ ಹೇಳಿದರೆ ಕಡಿಮೆ ಅಂತೇಳಿದರೆ ನಿಜವಾಗ್ಲೂ ದೊಡ್ಡ ನಷ್ಟ ಇದು ಜನರು ಓಡಾಡೋದಕ್ಕೆ ಅಂತಲೇ ಮೆಟ್ರೋ ಇರುತ್ತೆ ಅವರು ಹೆಚ್ಚು ಕಡಿಮೆ ಪೀಕ್ ಅವರ್ಗಳಲ್ಲಿ ಆರು ಬೋಗಿನೇ ಬಳಸ್ತಾರೆ ಯಾಕೆಂದರೆ ಜನ ಇರ್ತಾರೆ ಅನ್ನೋ ಕಾರಣಕ್ಕೆ ಆರು ಬೋಗಿ ಹಾಕೋದ್ರಿಂದ ಮೂರು ಬೋಗಿ ಹಾಕಿದರೆ ರಶ್ ಆಗುತ್ತೆ ಅನ್ನೋ ಕಾರಣಕ್ಕೆ ಆರು ಬೋಗಿ ಮಾಡ್ತಾರೆ ಆರು ಬೋಗಿ ಮಾಡಿದರೆ ಜನನೇ ಇರಲ್ಲ ಸೊ ಹೀಗಾಗಿರೋದ್ರಿಂದ ಮೆಟ್ರೋ ಪರಿಸ್ಥಿತಿ ತುಂಬ ಆಗಿದೆ ಇದಕ್ಕೆ ಕಾರಣ ಅವರು ವರ್ಕ್ ಫ್ರಮ್ ಹೋಮ್ ಆಗಿರೋದು ಅಂತ ಇದ್ದಾರೆ ಅಂದರೆ ಬಹುತೇಕ ಐ ಟಿ ಅಂದರೆ ಐ ಟಿ ಜಾಸ್ತಿ ಸೊ ಇಲ್ಲಿರುವಂಥ ಉದ್ಯೋಗಿಗಳು ಜಾಸ್ತಿ ಐ ಟಿ ಉದ್ಯೋಗಿಗಳು ಅವರು ಮೆಟ್ರೋದಲ್ಲಿ ಜಾಸ್ತಿ ಓಡಾಡ್ತಾ ಇದ್ದರು ಅವರು ಈಗ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರೋದ್ರಿಂದ ಬಹುತೇಕರು ಊರುಗಳಿಗೆ ಹೋಗಿದ್ದಾರೆ ಇಲ್ಲ ಬೆಂಗಳೂರಲ್ಲಿದ್ದವರೆಲ್ಲ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಮೆಟ್ರೋಗೆ ಹತ್ತು ಕೋಟಿ ನಷ್ಟ ಆಗ್ತಾ ಇದೆ ಸೊ ಈ ಒಂದು ಮೆಟ್ರೋ ಇರುವಂಥ ನಷ್ಟ ಮುಂದಿನ ದಿನಗಳಲ್ಲಿ ಕೂಡ ಬಹುಶಃ ಇದು ಇನ್ನೂ ಕೆಲವು ವರ್ಷ ಇದೇ ಸ್ಥಿತಿಯಲ್ಲಿ ಹೋಗ್ಬೋದು ಯಾಕೆಂದರೆ ಈಗಾಗಲೇ ಬಹುತೇಕ ಕಂಪ್ನಿಗಳು ವರ್ಕ್ ಫ್ರಮ್ ಹೋಮ್ನ ಕಂಟಿನ್ಯೂ ಇದ್ದಾರೆ ಯಾಕೆಂದರೆ ಅವರಿಗೆ ಎಲ್ಲೋ ಬಿಲ್ಡಿಂಗ್ನ ರೆಂಟ್ ಚಾರ್ಜಸ್ ಉಳಿಯುತ್ತೆ ಎಲೆಕ್ಟ್ರಿಕ್ ಚಾರ್ಜಸ್ ಉಳಿಯುತ್ತೆ ಸೊ ಹೀಗೆ ತುಂಬ ಅದರಲ್ಲಿ ಲಾಭಗಳಿರೋದ್ರಿಂದ ಇದು ಟ್ರಾನ್ಸ್ಪೋರ್ಟ್ ಮೇಲೆ ಮೆಟ್ರೋ ಮೇಲೆ ಖಂಡಿತ ಎಫೆಕ್ಟ್ ಆಗುತ್ತೆ ಇದನ್ನು ಗಮನಿಸ್ಕೊಂಡು ಮೆಟ್ರೋ ಅಧಿಕಾರಿಗಳು ಯಾವ ರೀತಿಯಲ್ಲಿ ಕಡಿಮೆ ಬೋಗಿಗಳನ್ನ ಕಡಿಮೆ ಮಾಡುವಂಥ ನಿರ್ಧಾರ ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ಒಟ್ಟಾರೆ ಮೆಟ್ರೋಗ ಆಗ್ತಾಯಿರೋಂಥ ನಷ್ಟ ಮಾತ್ರ ನಿಜವಾಗ್ಲೂ ತುಂಬ ದೊಡ್ಡ ನಷ್ಟ ಇದು ತಿಂಗಳಿಗೆ ಹತ್ತು ಕೋಟಿ ನಷ್ಟ ಆಗ್ತಾ ಇದೆ ಈ ಥರ ಮತ್ತಷ್ಟು ಸುದ್ದಿಗಳನ್ನು ಮಾಹಿತಿಗಳನ್ನು ನಿಮ್ಮ ಮುಂದೆ ತರ್ತಾನೆ ಇರ್ತೀವಿ ಸೊ ಸದಾ ನೋಡ್ತಾ ಇರಿ ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ